ಫೇಸ್ಬುಕ್ ಕರೆ ಕೊಟ್ಟಿದ್ದೀನಿ, ಅದೇ ಒಂದೆರಡು ಜನ ಬಂದಿದ್ದಾರೆ. ಎಷ್ಟು ಜನ ವರದಿ ಕೊಟ್ಟರು? ವರದಿ ಒಂದೇ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪಿಡಿಒಗಳಿಗೆ ರಕ್ಷಣೆ ನೀಡಲು ಮನವಿ. ಅಂದ್ರೆ ಅವರು ಮನವಿಯನ್ನ ಮೊನ್ನೆ 17ಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಅವರು? ಏನು ಅಲ್ಲೇ ಆಗಿದೆ, ಏನ್ ರಕ್ಷಣೆ ಕೊಡ್ಬೇಕು ಅವರಿಗೆ? ಕಾನೂನು ಚೌಕಟ್ಟು ಮೀರಿ ನಿಯಮ ಪಾಲಿಸದೆ ಕುಳಿತಲ್ಲೇ ಸೌಲಭ್ಯವನ್ನು ಒದಗಿಸಿದ್ರು. ಅಂದ್ರೆ ಸಾರ್ವಜನಿಕರು ಮನೆ ಹೋಗಿ ಇವರು ಸೌಲಭ್ಯ ಒದಗಿಸ್ತಾ ಇಲ್ಲ, ಸಾರ್ವಜನಿಕರು ಮನೆ ಹೋಗಿ ಇವರು ಸೌಲಭ್ಯ ಒದಗಿಸ್ತಾ ಇಲ್ಲ, ಬಟ್ ಸಾರ್ವಜನಿಕರು ನಿಮ್ಮ ಕಚೇರಿಗೆ ಅಲ್ಲಿ ಇದ್ದಾರೆ. ಸರ್ಕಾರ ಅಡಿಯಲ್ಲಿ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಹೇಳ್ಬಿಟ್ಟು ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದಿದ್ದೀರ ಸ್ವಾಮಿ. ಪಂಚಾಯತಿಗಳಿಗೆ ಬಂದ ಮೇಲೆ ಸಾರ್ವಜನಿಕರನ್ನ ಸ್ವಂತಿಸಬೇಕು, ನಿಮ್ಮ ಅಣ್ಣತಮ್ಮಂದರಿಗೆ ಗಮನಿಸಬೇಕು, ನಿಮ್ಮ ಮನೆ ಕೆಲಸ ಅಂತ ಮಾಡಬೇಕು. ನಿಮ್ಮ ಕೆಲಸ ಏನು? 10 ಗಂಟೆಗೆ ಬಂದ್ರೆ 5 ಗಂಟೆ ತನಕ ಇರ್ಬೇಕಂತ ನೀವು ಮಾಡಿ. ಇಲ್ಲ ಸಿಒ ಮೀಟಿಂಗ್ ಹೋಗ್ತೀರಾ, ಇಒ ಮೀಟಿಂಗ್ ಹೋಗ್ತೀರಾ, ಹೋಗಿ ಮೂಮೆಂಟ್ ಬುಕ್ ಅಲ್ಲಿ ಏನೋ ಬರ್ದಿದ್ದೀರಾ, ನಾವಿಂದ ಮೀಟಿಂಗ್ ಹೋಗ್ತಾ ಇದೀವಿ. ಸಾರ್ವಜನಿಕರಿಗೆ ಪ್ರಶ್ನೆ ಕೊಡೋ ಪ್ರಶ್ನೆ, ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ಕೆ ನೀವೇನೋ ಮೂಮೆಂಟ್ ಬುಕ್ ಬರ್ದಿದ್ದೀರಾ? ಬರ್ದಿಲ್ಲ. ಹಂಗೆ ಸಂತೋಷ. ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಏನೋ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಅಣ್ಣತಮ್ಮಂದ್ರೆ ಹೆಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಯಾರು ಏನೋ ವರ್ಕ್ ಬರ್ದೆ ಅವರ ಮೇಲೆ ಏನೋ ಗಲಾಟೆ ಮಾಡ್ದೆ ಅಲ್ಲೇ ಮಾಡ್ದೆ, ಯಾರು ಎಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಿ ನಡೆದಿಲ್ಲ. ಆತರ ಜನರಲ್ಲ ನಮ್ಮ ಕಡೆ ಇರೋರು. ನೀವು ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಸ್ವಂದಿಸಬೇಕು, ಎಲ್ಲರಿಗೂ ಸ್ಥಳೀಯವಾಗಿ ಬಂದು ಕುತ್ಕೋಬೇಕು. ಇನ್ ಟೈಮ್ ಕೆಲಸ ಬಂದು ನಿಮ್ಮ ಪಿಡಿಒ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದಮೇಲೆ ನಿಮ್ಮ ಕೆಳಗಡೆ ಒಬ್ಬ ಸೆಕ್ರೆಟರಿ ಇರ್ತಾರೆ, ಎಸ್ಡಿ ಆಗಿರ್ತಾರೆ, ಬಿಲ್ ಕಲೆಕ್ಟರ್ ಇರ್ತಾರೆ, ಕರ ವಸೂಲುಗಾರ ಇರ್ತಾರೆ, ಕಂಪ್ಯೂಟರ್ ಟಾಟಾ ವರ್ಕ್ ಇರ್ತಾರೆ, ಮೇಟೆ ಇರ್ತಾರೆ, ಪಿಒನ್ ಇರ್ತಾರೆ, ಎಷ್ಟು ಜನ ನಿಮ್ ಕಂಡರಿರ್ತಾರೆ. ನೀವೇನಾದ್ರೂ ಪಂಚಾಯತಿಗೆ ಬಂದು ಕರೆಕ್ಟ್ ಆಗಿ ಕುತ್ಕೊಂಡು ಇವ್ರ ಕೈಲೆಲ್ಲ ಕೆಲಸ ಮಾಡಿಸ್ತಾ ಇದೀರಾ? ಎಷ್ಟು ಕರ ವಸೂಲಿ ಮಾಡಿಸ್ತಾ ಇದೀರಿ ನೀವು? ಏನ್ ಪರ್ಸೆಂಟ್ ಅದು ಮಂತ್ಲಿ ಏನ್ ಕರ ವಸೂಲ ಮಾಡಿಸಿದ್ರಿ ಇಲ್ಲಿ ನೋಡೋಣ. ನಿಮ್ಗೆ ಯಾಕೆ 45,000 ರೂಪಾಯಿ ಸಂಬಳ ಕೊಡಲ್ವಾ? ಸರ್ಕಾರ ಕೊಡ್ತಾ ಇದೆಯಲ್ಲ, ಏನ್ ನಿಂತಿಲ್ಲಲ್ಲ. ನೀವು ಬರ್ತೀರಿ, ಯಾವ್ದೋ ಟೈಮ್ ಬರ್ತೀರಿ, ಯಾವ್ದೋ ಟೈಮ್ ಹೋಗ್ತಾರೆ, ಅಲ್ಲಿಗೂ ಏನೋ ಜನ ಒತ್ತಡ ಮಾಡ್ತಾ ಇದಾರ, ಒತ್ತಡ ಮಾಡ್ತಾರ. ನೀವೆಲ್ಲೇ ಸಾರ್ವಜನಿಕರ ಕೆಲಸ ಮಾತ್ರ ನೀಟಾಗಿ ಆಗ್ಬೇಕು. ಸಾರ್ವಜನಿಕರ ಕೆಲಸ ನೀಟಾಗಿ ಆಗುತ್ತೆ ಏನ್ ಮಾಡ್ತಾರೆ? ಅವ್ರು ದೆಂಗೆ ಹೇಳ್ತಾರೆ, ಪಾಪ ಏನು ಎಲ್ಲ ದುಡ್ಡರ ಇರ್ತಾರ, ಎಲ್ಲ ಶ್ರೀಮಂತರ ಇರ್ತಾರ, ಎಷ್ಟು ಜನ ಬಡ ಬಗ್ಗರು ಇರ್ತಾರೆ. ಒಂದ್ ದಿವಸ ಕೂಲಿಗೆ ಹೋದ್ರೆ 500 ರೂಪಾಯಿ ವೇಸ್ಟ್ ಆಗುತ್ತೆ. ಏನೋ ಕೆಲಸ ಪಂಚಾಯತಿಗೆ ಬಂದ್ರೆ ಏನಪ್ಪ ನಿಮ್ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರು ಭರವಸೆ ಅಂತ ಕೊಡಲೋದೇ ಇಲ್ಲ. ಆಯ್ತು ನೋಡ್ತೀನಿ, ಆಯ್ತಪ್ಪ ಸೆಕ್ರೆಟರಿ, ಆಯ್ತಪ್ಪ ಬಿಲ್ ಕಲೆಕ್ಟರ್, ಆಯ್ತಪ್ಪ ಅಧ್ಯಕ್ಷರು, ಇಷ್ಟು ಹೇಳ್ಕೊಂಬಿಟ್ರೆ ಸಮಸ್ಯೆ ಬಗೆಹರಿತದ? ಒಂದು ಅಭಿವೃದ್ಧಿ ಅಧಿಕಾರಿ ಅಂದ್ಮೇಲೆ ನೋಡ್ರಿ, ದಿನನಿತ್ಯ ಪಂಚಾಯತಿಯಲ್ಲಿ ಇರ್ಬೇಕ್ರಿ, ಪಂಚಾಯತಿಯಲ್ಲಿ ಇರಬೇಕು. ಆ ಒಂದು ದಿನಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ಕನಿಷ್ಠ ಪಕ್ಷ ಒಂದು ಪಂಚಾಯತಿಯಲ್ಲಿ ಒಂದು 7,000 ಜನ ನಿಮ್ ನಂಬಿಕೊಂಡಿರ್ತಾರೆ, ನಿಮಗೆ ಪ್ರಶ್ನೆ ಮಾಡೋರಿರ್ತಾರೆ. ಒಬ್ಬ MLA ಮಾಡಲ್ಲ, ಒಬ್ಬ MPಗೆ ಮಾಡಲ್ಲ, ಒಬ್ಬ ತಾಲೂಕು ಪಂಚಾಯತಿ ಅಧ್ಯಕ್ಷರಿಗೆ ಮಾಡಲ್ಲ, ಇವಾಗ ಮಾಡಲ್ಲ ಫೋನ್ಗಳು. ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಅಷ್ಟು ಜನಕ್ಕೆ ಒಂದು ಅಭಿವೃದ್ಧಿ ಅಧಿಕಾರಿ ಒಂದು ಪಂಚಾಯತಿಗೆ ಬಂದಿದ್ದಾರೆ, ಫೋನ್ ನಂಬರ್ ಆಟೋಮೆಟಿಕ್ ಆಗಿ 7,000 ಜನ ಹತ್ರ ನಿಂದಿರ್ತದೆ ಫೋನ್ ನಂಬರ್. ಎಲ್ಲ ಫೋನ್ ಮಾಡ್ತಾ ಸೊಮ್ಮೆ ನೀನು ಅವರೆಲ್ಲ ಸುಂದಿಸ್ಬೇಕು, ರೆಸ್ಪಾನ್ಸ್ ಕೊಡ್ಬೇಕು, ತಾಳ್ಮೆ ಅನ್ನೋದಿರ್ಬೇಕು. 10 ಸರಿ 20 ಸರಿ ತಿಳಿಸ್ಕೊಳ್ತೀರಾ? ಅವನು ಮತ್ತೇನು ಕೆಲಸ ಆಗಿಲ್ಲಂದ್ರೆ ಒಬ್ಬ ಕೂಲಿಗೆ ಹೋಗೋನು, ಒಂದು 2,000 ರೂಪಾಯಿ 3,000 ರೂಪಾಯಿ ಕೆಲಸಕ್ಕೆ ನಿನಗೆ 10 ಸರಿ 20 ಸರಿ ತಿಳಿಸ್ಕೊಂಡ್ರು ಕೆಲಸ ಆಗಿಲ್ಲಂದ್ರೆ ಪಾಪ ಏನಾಗ್ತಾನೆ? ನಿಮ್ಮ ಅಣ್ಣತಮ್ಮಂದ್ರಂಗೆ ತಾನೆ ಅವನು, ನಿಮ್ಮ ಅಕ್ಕಂಗಂದ್ರೆ ತಾನೆ ಅವನು. ಇವತ್ತು ಇಷ್ಟರ ಸ್ಟೇಟ್ಮೆಂಟ್ ಅಲ್ಲಿ ಕೊಡಬೇಕಾದ್ರೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡಬೇಕು. ನಾನು ಏನ್ ಕೆಲಸ, ನನ್ನ ಉದ್ಯೋಗ, ನಾನೇನು ನನ್ನ ಉದ್ಯೋಗ ನಾನೇನು ಗೌರವ ಕೊಡ್ತಾ ಇದ್ದೀನಿ ಅಂತ ಹೇಳಿ ನೀವು ಸ್ಟೇಟ್ಮೆಂಟ್ ಕೊಡಬೇಕು. ಸ್ಟೇಟ್ಮೆಂಟ್ ಕೊಡೋದು ತುಂಬಾ ದೊಡ್ಡದಲ್ಲ, ನಾನು ಹೇಳಿ ಕೊಡ್ತೀನಿ. ನಮ್ಗೇನು ಅವ್ರ ಶತ್ರುಗಳಲ್ಲ ಪಾಪ, ಅದೇನು ಬೇರೆಯವರಲ್ಲ, ಬೇರೆ ರಾಜ್ಯಗಳಲ್ಲ, ಬೇರೆ ಬೇರೆ ಹೊರದೇಶಗಳಿರಲ್ಲ. ನಮ್ಮ ವ್ಯಾಪ್ತಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರೆ ಏನೋ ಸೆಲೆಕ್ಟ್ ಆಗಿ ಬಂದಿರ್ತಾರೆ ಕೆಲಸ ಮಾಡ್ಬೇಕು. ಎಕ್ಸಾಮ್ ಬರೆಯುವಾಗ ಗೊತ್ತಿರ್ತದಲ್ರಿ ಯಾವ ತರ ಅವ್ರ ಅಭಿವೃದ್ಧಿ ಸ್ವಂದಿಸಬೇಕು, ಸರ್ಕಾರಿ ಸೌಲಭ್ಯಗಳನ್ನ ಯಾವ ತರ ಒದಗಿಸಬೇಕು, ಯಾವ ತರ ಅವರಿಗೆ ನಾವು ಮಾಹಿತಿ ಕೊಡಬೇಕು, ಅವರಲ್ಲಿ ಯಾವ ತರ ನಾವು ಅರಿವು ಮೂಡಿಸಬೇಕು, ಯಾವ ತರ ಸಾರ್ವಜನಿಕರಲ್ಲಿ ಕೆಲಸ ಮಾಡಿಸಬೇಕು. ತಿರುಗಿ ಇನ್ನೊಂದು ಹೇಳಿದ್ದಾರೆ, ರವೀನಾ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಉದ್ಯೋಗ ನಮಗೆ ಜವಾಬ್ದಾರಿ. ಯಾವ ರೀತಿ ರವೀನಾ ಡಿಪಾರ್ಟ್ಮೆಂಟ್ ನಿಮ್ಗೆ ಹೇಳ್ತಾರೆ? ರವೀನಾ ಡಿಪಾರ್ಟ್ಮೆಂಟ್ ಅಂದ್ರೆ ರವೀನಾ ಡಿಪಾರ್ಟ್ಮೆಂಟ್ ಕೆಲಸ ರವೀನಾ ಡಿಪಾರ್ಟ್ಮೆಂಟ್ ಬರ್ತದೆ. ನಿಮ್ಮ ಪಂಚಾಯತಿ ಅಡಿಯಲ್ಲಿ ಆಗಂತ ನೋಟಿಸ್ ಬೋರ್ಡ್ ಹಾಕ್ರಿ, ನೋಟಿಸ್ ಬೋರ್ಡ್ ಹಾಕಿ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಮಾಡ್ತೀರಿ? ನಮ್ಮ ಅಡಿಯಲ್ಲಿ ಆಗಂತ ಕೆಲಸಗಳು ಇಂತಹದ್ದು, ಸಾರ್ವಜನಿಕರಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ತರ ಕೆಲಸಗಳು ಮಾಡೋದಕ್ಕೆ ಮಾತ್ರ ನಮಗೆ ಅಧಿಕಾರ ಇದೆ, ಇಷ್ಟು ಮೀರಿ ನಾವೇನು ಮಾಡೋದಿಲ್ಲ. ಪಂಚಾಯತಿ ಸಾರ್ವಜನಿಕರಿಗೆ ಪ್ರತಿಯೊಂದಕ್ಕೂ ಸಾರ್ವಜನಿಕರು ಪಂಚಾಯತಿ ಬರ್ತಾರೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ರಿ. ಅವ್ರನ್ನ ಗದರೋದು, ಅವ್ರನ್ನ ಬೈಯೋದು, ಕರೆ ಮಾಡಿದ್ರೆ ಮತ್ತೆ ಮಾಡ್ತೀನಿ ಅನ್ನೋದು, ಯಾಕಪ್ಪ ನಮ್ಗೆ ಮಾಡ್ತೀವಿ ಅಂತ ಕೇಳೋದು ನೋಡ್ರಿ. ದಿನನಿತ್ಯ ನೀವು ಒಂದು ವಿಲೇಜ್ಗೆ ಅಭಿವೃದ್ಧಿ ಅಧಿಕಾರಿ ಅನ್ನೋದ್ರೆ ನಿಮ್ಮ ಪದನೇ ಮೊದಲೇ ಇದೆ, ಅಭಿವೃದ್ಧಿ ಅಧಿಕಾರಿಗಳು ಡೆವಲಪ್ಮೆಂಟ್ ಆಫೀಸರ್ ಅಂತ. ಅಂದ್ರೆ ಅಭಿವೃದ್ಧಿ ಅಂದ್ರೆ ನೀನು ಅಭಿವೃದ್ಧಿ ಕೊಡೋದು ತೊಂದರೆ ಇದೆಯಾ? ನಿಮ್ಗೆ ಅಧಿಕಾರ ಇದೆ, ನಿಮ್ ಸರ್ಕಾರಗಳಿಗೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಧಿಕಾರಿ ಅಂದ್ರೆ ನಿಮ್ಗೆ ಅಧಿಕಾರ ಮೊದಲೇ ಕೊಟ್ಬಿಡ್ತಾರೆ ಟೈಟಲ್. ಹಂಗಾಗಿ ನೀವು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಜನರಿಗೆ ಒಳ್ಳೆ ರೀತಿ
ಒಂದು ಸಂದೇಶ ಹೊಡಿಸಿಕೊಂಡು ಅಭಿವೃದ್ಧಿ ಮಾಡೋಕೆ ನಾವು ಅವರಲ್ಲಿ ಜನಪ್ರತಿನಿಧಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಯಾಕಂತಾಗಲ್ಲ ಅಂದ್ರೆ ಅವರು ಮಾಡ್ತಾರೆ, ಸಾಧ್ಯವಾದಷ್ಟು ಕೆಲಸವೂ ಮಾಡ್ತಾರೆ. ಮುಖ್ಯವಾಗಿ ಎಲ್ಲಾ ಎಷ್ಟು ಗ್ರಾಮಗಳು ನಿಮ್ಗೆ ಅನ್ವಯಿಸಿದೋ ಅಷ್ಟು ಗ್ರಾಮಗಳಿಗೂ ನೀವು ಒಬ್ಬ ಅಧಿಕಾರಿ, ಅಂದ್ರೆ ನೀವು ಒಂದು ಆಡಳಿತ ನಡೆಸಬೇಕಾಗತಕ್ಕಂತ ದೊಡ್ಡ ಅಧಿಕಾರಿ ನೀವು. ಅಭಿವೃದ್ಧಿ ಅಧಿಕಾರಿ ಅಷ್ಟು ಇದ್ರಾಗಿಲ್ಲ. ಇವತ್ತು ಒಂದು ತಾಲೂಕಲ್ಲೆಲ್ಲ 35 ಪಂಚಾಯತಿಗಳಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗ್ಬೇಕು ಅನ್ನಂಗಿದ್ರೆ ಸಂಪೂರ್ಣವಾಗಿ ನಿಮ್ ಕೈಲಿ ಇರೋದು. ಯಾವ ತಾಲೂಕಲ್ಲಿ MLA MP ಕೈಲಿ ಯಾರ ಕೈಲಿ ಇಲ್ಲ, ಸಂಪೂರ್ಣವಾಗಿ ಇಲ್ಲ ಪಾಪ. ಅವ್ರ ಕೆಲಸ ನಾವು ಮಾಡ್ಕೊಳ್ಳೋದು, ನಿಮ್ಮ ಕೆಲಸ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ. ಎಲ್ಲ ಗ್ರಾಮಗಳು ಬೇಕಾದ್ರೆ ನೀವು ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಒಂದು ಗ್ರಾಮ ವಿಕಾಸ ಮಾಡಿದ್ರೆ ಏನು ಈ ಊರಲ್ಲಿ ಕೊರತೆ ಇಲ್ಲ, ಎಲ್ಲ ಸುಭಿಕ್ಷವಾಗಿದ್ದಾರೆ ಜನ. ಪ್ರತಿಯೊಂದು ವಿಷಯಕ್ಕೂ ಇವತ್ತೊಬ್ಬ ಟೀಚರ್ 70,000 ಸಂಬಳ ತಗೊಳ್ತಾರೆ, ಬರೀ ಶಾಲೆಯಲ್ಲಿ 10 ಮಕ್ಕಳು ಇರ್ತಾರೆ. ಯಾಕೆ ಅವರು ಶಾಲೆಯಲ್ಲಿ ಬರೀ 10 ಮಕ್ಕಳಿಗೆ ಪಾಠ ಒಂದು ಕಡೆ ಯಾವ ಗ್ರಾಮಗಳಲ್ಲಿ ಯಾರು? ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 40,000-50,000 ಸಂಬಳ ತಗೊಳ್ತಾರೆ ಅಂದ್ರೆ 8,000 ಜನ ಫೋನ್ ಮಾಡಿರ್ತಾರೆ ನಿಮ್ಗೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ. ಅಂದ್ರೆ ನಿನ್ನ ಮೇಲೆ ಹೊರೆ ಅಷ್ಟಿರ್ತಾರೆ. ನಾವೇಳು ನಮ್ಮ ತಾಲೂಕಲ್ಲ, ನಮ್ದೊಂದು ಪಂಚಾಯತಿ ಅಂತಲ್ಲ, ಇಡೀ ಎಲ್ಲಾ ಪಂಚಾಯತಿಗಳು ಆಗ್ಬೋದು, ಇಡೀ ರಾಜ್ಯದಲ್ಲಿ ಆಗ್ಬೋದು. ನೋಡ್ರಿ, ಎಲ್ಲಾ ಕಡೆ ಅಭಿವೃದ್ಧಿ ಆಗ್ಬೇಕು, ಜನರಿಗೆ ಒಳ್ಳೆ ವಿಷಯಗಳು ಮುಟ್ಟಿಸಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು, ನೇರವಾಗಿ ಹೇಳ್ತೀನಿ. ನಮ್ಗೆ ಅಂತೂ ಖಂಡಿತವಾಗಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ನಮ್ ದೇಶ ಇಲ್ಲ, ಪಾಪ ಅವರು ನಮ್ಮ ಅಣ್ಣ ಬಂದಿರ್ದಂಗೆ. ಆಡಳಿತ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳ ಕೈಯಲ್ಲಿದೆ. ಸಂದೇಶ ಮುಟ್ಟಿಸಿ, ಒಳ್ಳೆ ವಿಷಯ ಮುಟ್ಟಿಸಿ, ಕರೆಕ್ಟ್ ಆಗಿ ಆಫೀಸ್ ಬರ್ರಿ, ತೆಗೀರಿ. ಯಾವ ತಾಲೂಕಲ್ಲಿ ಆಗ್ಬೋದು, ತಂಬಿ ಪ್ರಶ್ನೆ ತೆಗೀರಿ, ಅವ್ರದ್ದು ಭಯ ನೋಡೋಣ. ಎಷ್ಟೊತ್ತು ಆಫೀಸ್ ಅಲ್ಲಿದ್ದಾರೆ, ಎಷ್ಟೊತ್ತು ಕಾಚೆ ಬಿದ್ದಿದ್ದಾರೆ ಅಂತೇಳಿ ತೆಗೀರಿ, ನೋಡಿ ತೆಗಿಸ್ರಿ ಅವ್ರು ನೋಡೋಣ. ಕೊಡಬೇಕಾದ್ರೆ ನಾನು ಏನ್ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ಅರಿವು ಆತಂಕದಲ್ಲಿ ಇಟ್ಕೊಂಡು ಪೇಪರ್ ಕೊಡ್ಬೇಕು, ಸ್ಟೇಟ್ಮೆಂಟ್ ಕೊಡ್ಬೇಕು. ಎಷ್ಟು ಜನ ಸುತ್ತಿದ್ದಾರೆ, ಎಷ್ಟು ಜನ ದಬ್ಬಾಳಿಕೆ ಮಾಡಿದ್ದಾರೆ ಪಿಡಿಒಗಳ ಮೇಲೆ, ಸೆಕ್ರೆಟರಿ ಮೇಲೆ? ನಿಮಗೆ ಕಮ್ಯುನಿಟಿ ಬೇಕು, ನಿಮಗೆ ಯೂನಿಟಿ ಬೇಕು, ಸಾರ್ವಜನಿಕರಿಗೂ ಮತ್ತೆ ಜನಪ್ರತಿನಿಧಿಗಳ ಕಮ್ಯುನಿಟಿ ಯೂನಿಟಿ ಬೇಡವಾ? ಅವರೇನು ಕೇಳಬಾರ್ದ? ಮಾಡಿಸೋರು ನೀವು, ಬಂಡವಾಳ ಹಾಕೋರು ನಾವೇ, ಮತ್ತೆ ತಗೊಳ್ಳೋರು ನಾವೇ ಬಂದಾಗ. ನೀವೇನು ಕೊಡಲ್ಲ, ಅದಕ್ಕೆ ನೀವು ದಾರಿ ನೋಡ್ಸೋರು. ನೀವು ದಾರಿ ನೋಡ್ಸಕ್ಕೆ ಇಲ್ಲಲ್ಲರಿ ಸ್ವಾಮಿ, ಆಳದಲ್ಲಿ ಕುಂಟೆಯಲ್ಲಿ ತೊಳ್ತೀರಿ. ತಗೋಬೇಕು ಪಂಚಾಯತಿಗಳ ಜವಾಬ್ದಾರಿ. ಒಂದು ಪಂಚಾಯತಿಗೆ ಅಜೆಂಡ್ ಇದೆ ಅಂದ್ರೆ ಪಂಚಾಯತಿ ಅಡಿಯಲ್ಲಿ ಏನಾಗುತ್ತೆ ಅಂತ ಕಂಪ್ಯೂಟರ್ ತಗೊಳ್ರಿ. ನೀವು ಮನೆಗೆ ಹೋಗಿದ್ರೆ ಪರವಾಗಿಲ್ಲ, ನಿಮ್ಗಿರ್ತಕ್ಕಂಥ ಕಚೇರಿಗೆ ಬರ್ತಾರಲ್ಲ, ಕಚೇರಿ ಬಂದ ಗೌರವ ಕೊಟ್ಟು ಒಳ್ಳೆ ರೀತಿಯ ಏನು ನಿಮ್ಗೆ ಕಷ್ಟ ಸುಖ ಏನು, ಇದು ನಮ್ಮ ಪಂಚಾಯತಿ ಅಡಿಯಲ್ಲಿ ಆಗುತ್ತಾ ಆಗಲ್ಲ, ಆಗಂದಿದ್ರೆ ಇವತ್ತೆಲ್ಲ ನಾವು ಮಾಡ್ಕೊಡ್ತೀವಿ. ಆಗಲಿಲ್ಲ ಕಂಪ್ಲೀಟ್ ಇಂಥ ಕಡೆ ಆಗುತ್ತೆ, ಹೋಗಿ ಪರವಾಗಿಲ್ಲ, ನೀವು ಅಲ್ಲಾಡ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳೋದನ್ನ ಫಸ್ಟ್ ಮಾಹಿತಿ ತಿಳ್ಕೊಂಡ್ರಿ. ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ದೇವರಾಣಿ ಜಯದೇವ ಹಾಸ್ಪಿಟಲಲ್ಲಿ ಅವರು ಚೇರ್ಮನ್ ಮಂಜುನಾಥ್ ಡಾಕ್ಟರ್ ಹೃದಯ ಚಿಕಿತ್ಸಾಲಯ ಅವರು ಇವರು ಒಂದು ಮಾತಾಡಿದ್ದಾರೆ, ನಮ್ಮ ಸಂಪಾದನೆ ನಮ್ಮ ದೊಡ್ಡದು, ನಮ್ಮ ಗೌರವ ಅನ್ನೋದು ಮುಖ್ಯ ಅಲ್ಲ, ನಮ್ಗೆ ಹುದ್ದೆ ಇರ್ತದಲ್ಲ, ನಮ್ಮ ಹುದ್ದೆ ಗೌರವ ಕೊಡಬೇಕು, ನಮ್ಮ ಹತ್ರ ಬರ್ತಕ್ಕಂಥ ಪಬ್ಲಿಕ್ ಸಾರ್ವಜನಿಕರಿಗೆ ನಮ್ಮ ಹುದ್ದೆ ತಕ್ಕಂತ ಅವರು ಬಡತನ ಅವ್ರು ಸಿಗ್ತಾನ ಅವರು ಹಿನ್ನೆಲೆ ನೋಡಿ ನಾವು ಅವ್ರಿಗೆ ನಿಮ್ಮ ಬೆಳಿ ವರ್ಷ ಸೆಕ್ರೆಟರಿ ಸಾಹ್ ತಂಗಿರೋ ಅಂತ ಬಂದ್ರೆ ನಮ್ಮಂಗೆ ಇರಬೇಕು. ನೀವು ಕೈ ಜೋಡಿಸಿ ಕೊರತೆಗಳು ಕೆಲವರು ನಮ್ಮನ್ನು ಕೇಳಿ, ನಾವು ಸಜೆಷನ್ ಕೊಟ್ಟಿಲ್ಲ ನಿಮ್ಮನ್ನು ಕೇಳಿ ತಗೊಳ್ಳೋದಿರ್ತದೆ. ಯಾರನ್ನ ಅಲಸಬಾರ್ದು ಸಮಯ, ತೊಂದರೆ ತಿನ್ನೋರು ನೀವೇ. ಸಾರ್ವಜನಿಕರು ಯಾರು ಜೈಲಲ್ಲಿಲ್ಲ, ಅಧಿಕಾರಿಗಳೇ. ಅವೆಲ್ಲ ಆಗೋದು ಬೇಡ, ನಮ್ಮ ತಾಲೂಕಲ್ಲಿ ಕೆಟ್ಟ ಹೆಸರು ಬೇಡ. ನಾವು ಎಲ್ಲಾ ಜನಪ್ರತಿನಿಧಿಗಳು ಒಳ್ಳೆಯ ಹೆಸರು ಬರ್ಬೇಕಂದ್ರೆ ನಿಮ್ ಕೈಯಲ್ಲಿದೆ, ಅದು ನೀವು ಮಾಡಿ ನಮಗೂ ಸಂತೋಷ. ಇಲ್ಲಿ ತಾಲೂಕು ಪಂಚಾಯತಿ ಗೌರವ ಬರ್ತದೆ, ತಾಲೂಕು ಪಂಚಾಯತ್ ಅಧ್ಯಕ್ಷ ಗೌರವ ಬರ್ತದೆ, ಇಒ ಗೌರವ ಬರ್ತದೆ, MLA ಅಂದ MP ಎಲ್ಲರಿಗೂ ಗೌರವ ಬರ್ತದೆ. ನೀವು ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಎಲ್ಲಿ ಎಲ್ಲಿ ಕಬ್ಬಿಗೆ ಬರೋದೇ ಪಂಚಾಯತಿ ಚೆನ್ನಾಗಿ ಕೆಲಸ ಮಾಡ್ಕೊಟ್ರಪ್ಪ, ಒಳ್ಳೆ ನಮ್ಗೆ ಹೋದ ತಕ್ಷಣ ರೆಸ್ಪಾನ್ಸ್ ಕೊಟ್ರಪ್ಪ, ಇಲ್ಲ PDO ಇದ್ರಪ್ಪ ಯಾರು ಒಳ್ಳೆ ಮನುಷ್ಯಪ್ಪ PDO ಕರೆಸಿ ಗುರುಸಿ ಕೇಳ್ದ ಕೆಲಸ ಮಾಡ್ಕೊಟ್ರೆ ಆ ಗೌರವ ತಗೊಳ್ಳಿ, ಅದೇ ಸಾಕು ನಿಮ್ಗೆ ಐಶ್ವರ್ಯ. ಒಬ್ಬ ಮನುಷ್ಯನು ಪರವಾಗಿಲ್ಲ ಅಂದಿದ್ದೆ ನಿಮ್ಗೆ ದೊಡ್ಡ ಐಶ್ವರ್ಯ, 100 ಬಂದಷ್ಟು ಐಶ್ವರ್ಯ. ನೀವು ಕೆಲಸ ಬಿಡಿಸಿ ಕೆಲಸ ಕೊಡೋದು ಮಾಡ್ಕೊಡೋದು ತಿಂಗಳಿಗೆ 2 ತಿಂಗಳಿಗೂ 6 ತಿಂಗಳಿಗೂ ಅದು ನಿಮ್ಗೆ